ಆರೋಗ್ಯದ ಬಗೆಗಿನ ಸಂಪೂರ್ಣ ಅರಿವಿಗಾಗಿ ಆಧುನಿಕ ಆಯುರ್ವೇದದಲ್ಲಿ ನಡೆಯತಾ ಇರೋ ಸಂಶೋಧನೆಗಳ ಮಾಹಿತಿಗಾಗಿ ಎಲ್ಲೆಲ್ಲಿ ಏನೇನು ಹೊಸ ಆವಿಷ್ಕಾರಗಳು ನಡೆದಿವೆ ನೂತನ ತಂತ್ರಜ್ಞಾನದ ಅಳವಡಿಕೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಈ ಎಲ್ಲಾ ಸುದ್ದಿ ಸಮಾಚಾರಗಳ ಅನಾವರಣವೇ ಆಯುಷ್ ಹೆಲ್ತ್ ಎಕ್ಸ್‌ಪ್ರೆಸ್ ಇದೀಗ ಹೆಡ್‌ಲೈನ್ಸ್ ಪುರಾತನ ಆಯುರ್ವೇದದಲ್ಲಿ ಆಧುನಿಕ ಅಲೆ ದಿನಕ್ಕೊಂದು ಆವಿಷ್ಕಾರದಿಂದ ಸದಾ ಮುನ್ನೆಲೆ ಆರೋಗ್ಯದ ವಿಚಾರದಲ್ಲಿ ಅರೆಜ್ಞಾನ ಒಳ್ಳೆಯದಲ್ಲ ಸತ್ಯ ಅಸತ್ಯ ಪರಮಾರ್ಶಿಸಿ ಫಾಲೋ ಮಾಡಿ ತಜ್ಞ ವೈದ್ಯರ ಸಲಹೆ ಪರ್ಯಾಯ ಚಿಕಿತ್ಸೆಗಳಿಗೂ ಇದೆ ವೈಜ್ಞಾನಿಕ ಹಿನ್ನೆಲೆ ಅರಿತು ಬಳಸಿದ್ರೆ ಇದು ನಿಸರ್ಗದ ಆರೈಕೆ ಆಹಾರ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಹಾಗೆ ನಾವು ನಮ್ಮ ಪೂರ್ವಜರು ಅನುಸರಿಸುತ್ತಿದ್ದ ಆಹಾರ ಶೈಲಿಯನ್ನೇ ರೂಢಿಸಿಕೊಂಡು ಬಂದಿದ್ದೀವಿ ಆದರೆ ಈಗ ನಮ್ಮ ಸುತ್ತಮುತ್ತಲಿನ ಆಧುನಿಕ ಪ್ರಪಂಚ ನಮ್ಮನ್ನ ವಿಭಿನ್ನ ಅಭಿರುಚಿಗೆ ಗುರುತಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತಾ ಇದೆ ಇದರ ಫಲಿತಾಂಶವೇ ಇಂದಿನ ಯುವ ಪೀಳಿಗೆ ಜಂಕ್ ಫುಡ್ ಗಳಿಗೆ ದುಂಬಾಲು ಬಿದ್ದಿರೋದು ಜಂಕ್ ಫುಡ್ ಹಾಗೂ ಯುವ ಪೀಳಿಗೆ ಬಗ್ಗೆ ಅಧ್ಯಯನಗಳು ಹೇಳಿದ್ದೇನು ಇಲ್ಲಿದೆ ಗ್ರೌಂಡ್ ರಿಪೋರ್ಟ್ ಬಹುತೇಕ ಜನರು ಆರೋಗ್ಯ ಎಂದರೆ ರೋಗ ಇಲ್ಲದಿರುವಿಕೆ ಎಂದೇ ಭಾವಿಸಿದ್ದಾರೆ ಆದರೆ ನಿಜದಲ್ಲಿ ಆರೋಗ್ಯ ಅಂದರೆ ಅದಕ್ಕಿಂತಲೂ ಬಹಳ ದೂರವಿದೆ ತಮಾಷೆ ಎಂದರೆ ಅನಾರೋಗ್ಯವನ್ನು ವ್ಯಾಖ್ಯಾನಿಸುವಷ್ಟು ಸುಲಭವಾಗಿ ಆರೋಗ್ಯವನ್ನು ವ್ಯಾಖ್ಯಾನಿಸಲು ಆಗುವುದಿಲ್ಲ ಪ್ರಖ್ಯಾತ ಕವಿ ಮತ್ತು ಹೋರಾಟಗಾರ ವೆಂಡಲ್ ಬೇರಿ ಆರೋಗ್ಯವನ್ನು ಅಪ್ರಜ್ಞಪೂರ್ವಕ ಸುಖ ಎಂದು ಕರೆಯುತ್ತಾನೆ ಆದರೆ WHO ಪ್ರಕಾರ ಆರೋಗ್ಯವೆಂದರೆ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಆರೋಗ್ಯದ ಗೀಳಿಗಿಂತ ಆಹಾರದ ಮೂಲಕ ಆರೋಗ್ಯ ಯಾಕೆ ಮುಖ್ಯ ತಿಳಿದುಕೊಳ್ಳಿ ಅತಿಯಾಗಿ ಶುದ್ಧೀಕರಿಸಿದ ಮತ್ತು ಸಂಸ್ಕರಿಸಿದ ಆಹಾರ ತ್ಯಜಿಸಿ ಏನಿಲ್ಲವೆಂದರೂ ಕನಿಷ್ಠ 15,000 ವರ್ಷಗಳಿಂದ ಕಾಲದ ಪರೀಕ್ಷೆಗೆ ಒಡ್ಡಿಕೊಂಡ ಧಾನ್ಯ ಆದರೆ ಅದರ ಶುದ್ಧೀಕರಣ ಮತ್ತು ಪಾಲಿಶ್ ಮೂಲಕ ಅದರ ಮುಖ್ಯ ಪೋಷಕಾಂಶಗಳನ್ನೆಲ್ಲ ಇಲ್ಲವಾಗಿಸುವುದರಿಂದ ಸುಲಭದಲ್ಲಿ ಜೀರ್ಣವಾಗಿ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಏರುತ್ತದೆ ಕೊನೆಗೆ ಮಧುಮೇಹಕ್ಕೆ ತುತ್ತಾಗುತ್ತೇವೆ ಪರಿಪೂರ್ಣ ಆಹಾರದ ಮೂಲಕ ಸಿಗುವ ಪೋಷಕಾಂಶಗಳು ರೋಗಗಳನ್ನು ತಡೆಯುವ ಜೊತೆಗೆ ಆರೋಗ್ಯವನ್ನು ಉತ್ತೇಜಿಸುತ್ತವೆ ದುರಾದೃಷ್ಟವಶಾತ್ ಇತ್ತೀಚೆಗೆ ಆಹಾರದ ಸುರಕ್ಷತೆಯನ್ನು ಏನಿಲ್ಲದಂತೆ ಕಡೆಗಣಿಸಲಾಗುತ್ತಿದೆ ಬಣ್ಣ ಕೃತಕ ರುಚಿ ಮತ್ತು ಪ್ರಿಸರ್ವೇಟಿವ್ ಹೆಸರಿನಲ್ಲಿ ಬಳಸಲಾಗುತ್ತಿರುವ ವಿಷಕಾರಿ ಅಂಶಗಳಾದ ಕೀಟನಾಶಕಗಳು ಆಂಟಿಬಯೋಟಿಕ್ಸ್ ಮತ್ತು ಅಡಿಟಿವ್ಸ್ಗಳಿಗೆ ಯಾವ ಲೆಕ್ಕವೂ ಇಲ್ಲ ಹಾಗಾಗಿ ಆಹಾರ ಸೇವನೆಯಲ್ಲಿ ಹುಷಾರಾಗಿರಿ ಎಂದು ಆಹಾರ ತಜ್ಞರು ಸಲಹೆಯನ್ನ ನೀಡುತ್ತಾರೆ ನಿಮ್ಮ ಆಹಾರ ಪದ್ಧತಿಯನ್ನು ವೈವಿಧ್ಯಗೊಳಿಸಿ ಋತುಮಾನಕ್ಕೆ ತಕ್ಕ ಆಹಾರ ಆಯ್ದುಕೊಳ್ಳುವುದರಿಂದ ಸಿಗುವ ಒಂದು ಲಾಭವೆಂದರೆ ವರ್ಣರಂಜಿತ ಊಟದ ತಟ್ಟೆ ಇದು ಆಹಾರದ ವಿಷಯದಲ್ಲಿ ಅತಿ ಮುಖ್ಯ ಸಂಗತಿ ಯಾಕೆಂದರೆ ವೈವಿಧ್ಯತೆಯೇ ಒಳ್ಳೆಯ ಪೋಷಕಾಂಶಗಳ ಗಣಿ ಹಿಂದಿನ ಕಾಲದಲ್ಲಿ ಬೇಟೆಗಾರ ಸಮುದಾಯಗಳು ತಮ್ಮ ಸುತ್ತ ಲಭ್ಯವಿರುವ ಆಹಾರವನ್ನೇ ತಿನ್ನುತ್ತಿದ್ದರು ಅಂದರೆ ಆರೋಗ್ಯಕರವಾದ ಸ್ಥಳೀಯ ಆಯಾ ಋತುಮಾನದ ಉತ್ಪನ್ನಗಳ ಜೊತೆಗೆ ಮಾಂಸ ಹಣ್ಣು ಮತ್ತು ತರಕಾರಿಗಳು ಈ ವೈವಿಧ್ಯತೆಯು ನಮ್ಮ ದೇಹದಲ್ಲಿರುವ ಟ್ರಿಲಿಯನ್ ಗಟ್ಟಲೆ ಮೈಕ್ರೋಬ್ಗಳನ್ನು ಸಲಹುತ್ತದೆ ಎಂದು ಇವತ್ತು ನಮಗೆ ಗೊತ್ತು ಅದರಲ್ಲೂ ಮುಖ್ಯವಾಗಿ ನಮ್ಮನ್ನು ತೆಳ್ಳಗೆ ಫಿಟ್ ಮತ್ತು ಆರೋಗ್ಯಕರವಾಗಿರಿಸುವ ಕರುಳಿನ ಬ್ಯಾಕ್ಟೀರಿಯಾಗಳು ಅದೇ ವೇಳೆ ಸೀಮಿತ ಡಯಟ್ ಹಲವು ಆಹಾರಗಳನ್ನು ಕೈಬಿಡುತ್ತದೆ ಆ ಮೂಲಕ ನಿಮ್ಮ ಕರುಳಿನ ಮೈಕ್ರೋಬ್ಗಳಿಗೆ ಆಹಾರ ಒದಗಿಸದೆ ನಿಮ್ಮನ್ನು ಸ್ಥೂಲಕಾಯವಾಗಿಸುತ್ತದೆ ವಿವಿಧ ರೀತಿಯ ಆಹಾರ ಆಯ್ದುಕೊಳ್ಳುವುದೆಂದರೆ ನಿಮ್ಮ ದೇಹಕ್ಕೆ ಹಲವು ವಿಧದ ಪೋಷಕಾಂಶಗಳನ್ನು ದೊರೆಯುವಿಕೆ ಎಂದೇ ಅರ್ಥ ಡಯಟ್ ಖಯಾಲಿಗೆ ಬಲಿಯಾಗಬೇಡಿ ಡಯಟ್ ಅದರಲ್ಲೂ ತಪ್ಪು ಡಯಟ್ ಅರೆಜ್ಞಾನದ ಡಯಟ್ ಚಾಳಿ ವೈವಿಧ್ಯತೆ ಆಹಾರದ ಶತ್ರು ಇಂತಹ ಬಹುತೇಕ ಡಯಟ್ ವಿಧಾನಗಳು ಹಲವು ಆಹಾರ ಪದಾರ್ಥಗಳನ್ನು ತ್ಯಜಿಸುವಂತೆಯೂ ಮತ್ತೆ ಕೆಲವು ಆಹಾರ ಪದಾರ್ಥಗಳನ್ನು ಅತಿಯಾಗಿ ಸೇವಿಸುವಂತೆಯೂ ಒತ್ತಾಯಿಸುತ್ತವೆ ಇಂದು
ಎಪಿಜೆನೆಟಿಕ್ಸ್ ವಿಜ್ಞಾನವು ಸ್ಪಷ್ಟಪಡಿಸುತ್ತಿರುವುದೇನೆಂದರೆ ಪೋಷಕಾಂಶಯುಕ್ತ ಆಹಾರ ಪದ್ಧತಿ, ಆರೋಗ್ಯಕರ ಜೀವನ ವಿಧಾನ ಮತ್ತು ಪರಿಸರಗಳು ರೋಗದಿಂದ ಮುಕ್ತಿ ನೀಡುವುದು ಮಾತ್ರವಲ್ಲ, ಕೆಟ್ಟ ಜೀನನ್ನು ಆಫ್ ಮಾಡಿ ಒಳ್ಳೆಯ ಜೀನನ್ನು ಆನ್ ಮಾಡುತ್ತದೆ. ಇದರರ್ಥ ಆನುವಂಶಿಕವೆಂದು ಪರಿಗಣಿಸಿದ್ದ ರೋಗಗಳನ್ನು ಆಹಾರ ಮತ್ತು ಪೋಷಕಾಂಶಗಳ ಮೂಲಕ ಗುಣಪಡಿಸಬಹುದು. ಗಂಭೀರ ಸಮಸ್ಯೆಗಳಿಗೆ ಹಾಗೂ ತುರ್ತು ಪರಿಸ್ಥಿತಿಗಳಲ್ಲಿ ಆಧುನಿಕ ಚಿಕಿತ್ಸೆ ಅನಿವಾರ್ಯವಾದರೂ ಎಲ್ಲಾ ಸಮಸ್ಯೆಗಳಿಗೂ ಇಂಗ್ಲಿಷ್ ಮೆಡಿಸಿನ್ ಅಂತಿಮವಲ್ಲ. ನಮ್ಮ ಪುರಾತನ ಚಿಕಿತ್ಸಾ ಪದ್ಧತಿಯಾದ ಆಯುರ್ವೇದದ ಬಗ್ಗೆ ಸರಿಯಾದ ಅರಿವು ಇಲ್ಲದ ಕಾರಣ ಎಲ್ಲದಕ್ಕೂ ದುಬಾರಿ ಮಾಡರ್ನ್ ಮೆಡಿಸಿನ್ಗೆ ಮೊರೆ ಹೋಗೋ ಅನಿವಾರ್ಯ ಉಂಟಾಗಿದೆ. ಹಾಗಾಗಿ ನಮ್ಮ ಪುರಾತನ ಚಿಕಿತ್ಸಾ ಪದ್ಧತಿಯಾದ ಆಯುರ್ವೇದದ ಆಧುನಿಕ ಪಯಣದ ಕುರಿತು ಇಲ್ಲಿದೆ ವಿಶೇಷ ವರದಿ. ಆಯುರ್ವೇದ ಔಷಧದ ಅತ್ಯಂತ ಹಳೆಯ ವ್ಯವಸ್ಥೆಗಳಲ್ಲಿ ಪಂಚಕರ್ಮ ಪದ್ಧತಿಯು ಒಂದಾಗಿದೆ. ನೂರಾರು ವರ್ಷಗಳ ಹಿಂದೆ ಆ ದೇಹದಲ್ಲಿ ಸಂಗ್ರಹವಾದ ತ್ಯಾಜ್ಯವನ್ನು ಹೊರಗೆ ತೆಗೆದು ಹಾಕಲು ಪಂಚಕರ್ಮ ಪದ್ಧತಿ ಹುಟ್ಟು ಹಾಕಿದರು. ಆಯುರ್ವೇದದ ಪ್ರಕಾರ ಮನುಷ್ಯನ ದೇಹ ಮಣ್ಣು, ಗಾಳಿ, ಬೆಂಕಿ, ನೀರು ಮತ್ತು ಭೂಮಿಯ ಮೂಲಭೂತ ಅಂಶಗಳಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ವ್ಯಕ್ತಿಯು ಆರೋಗ್ಯ ಕಾಪಾಡಿಕೊಳ್ಳಲು ಈ ಅಂಶಗಳ ಪ್ರಮಾಣವು ದೇಹದಲ್ಲಿ ಏಕರೂಪವಾಗಿ ಇರಬೇಕು. ಆರೋಗ್ಯ ಕೆಡಲು ಹಲವು ಅಂಶಗಳು ಕಾರಣವಾಗಿವೆ. ಕೇವಲ ಸಮತೋಲನ ಆಹಾರದಿಂದ ಮಾತ್ರ ಆರೋಗ್ಯ ಹಾಳಾಗುವುದಿಲ್ಲ. ನಿಮ್ಮ ಸಾಮಾಜಿಕ ಜೀವನ ಮತ್ತು ಪರಿಸರವು ಸಹ ಆರೋಗ್ಯಕ್ಕೆ ತೊಂದರೆ ಉಂಟು ಮಾಡುತ್ತದೆ. ಅಂತಹ ಸ್ಥಿತಿಯಲ್ಲಿ ಕಾಲಕಾಲಕ್ಕೆ ದೇಹವನ್ನು ನಿರ್ವಿಷಗೊಳಿಸಲು ಇದು ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ ಮತ್ತು ಇದಕ್ಕೆ ಆಯುರ್ವೇದ ಔಷಧಿಗಿಂತ ಉತ್ತಮ ಮತ್ತು ಹೆಚ್ಚು ವಿಶ್ವಾಸಾರ್ಹ ಪರಿಹಾರ ಯಾವುದು ಇಲ್ಲವೆಂದು ಹೇಳಲಾಗುತ್ತದೆ. ಆಯುರ್ವೇದ ಔಷಧದ ಅತ್ಯಂತ ಹಳೆಯ ವ್ಯವಸ್ಥೆಗಳಲ್ಲಿ ಪಂಚಕರ್ಮ ಪದ್ಧತಿಯು ಒಂದಾಗಿದೆ. ನೂರಾರು ವರ್ಷಗಳ ಹಿಂದೆ ಆಚಾರ್ಯರು ದೇಹದಲ್ಲಿ ಸಂಗ್ರಹವಾದ ತ್ಯಾಜ್ಯವನ್ನು ಹೊರಗೆ ತೆಗೆದು ಹಾಕಲು ಪಂಚಕರ್ಮ ಪದ್ಧತಿ ಹುಟ್ಟು ಹಾಕಿದರು. ಪಂಚಕರ್ಮ ಪದ್ಧತಿ ಎಂದರೆ ಆಂತರಿಕ ಸಮತೋಲನ ಮತ್ತು ಶಕ್ತಿ ಪುನಃಸ್ಥಾಪಿಸಲು ನೈಸರ್ಗಿಕ ಮಾರ್ಗವಾಗಿದೆ. ಪದವು ಐದು ಕ್ರಿಯೆಗಳನ್ನು ಅರ್ಥೈಸುತ್ತದೆ. ಇದರಲ್ಲಿ ವಾಂತಿ, ಶುದ್ಧೀಕರಣ, ನಿರುಹಂ, ಅನುಶನ ಮತ್ತು ನಶ್ಯಂ ಮುಂತಾದ ಚಟುವಟಿಕೆಗಳು ಸೇರಿವೆ. ಈ ಚಿಕಿತ್ಸೆ ಪ್ರಾರಂಭಿಸುವ ಮೊದಲು ಕಟ್ಟುನಿಟ್ಟಾದ ಆಹಾರ ಕ್ರಮ ಅನುಸರಿಸುವ ಮೂಲಕ ದೇಹವನ್ನ ತಯಾರು ಮಾಡಲಾಗುತ್ತದೆ. ಕೆಲವು ದಿನಗಳಲ್ಲಿ ರೋಗಿಯು ಒಳಗೆ ಮತ್ತು ಹೊರಗೆ ತೈಲ ಮತ್ತು ಸಂಕುಚಿತ ಚಿಕಿತ್ಸೆ ಪಡೆಯುತ್ತಾನೆ. ದೇಹದ ಮೇಲ್ಭಾಗದ ಕುಳಿಗಳಲ್ಲಿ ವಿಷವು ಕರಗಿದ ಮತ್ತು ಸಂಗ್ರಹವಾದ ನಂತರ ಎಮೆಟಿಕ್ ಔಷಧಗಳು ಮತ್ತು ಕಷಾಯ ರೋಗಿಗೆ ನೀಡಲಾಗುತ್ತದೆ. ಇದು ವಾಂತಿಯನ್ನು ಪ್ರೇರೇಪಿಸುತ್ತದೆ. ಈ ಚಿಕಿತ್ಸೆ ಮುಖ್ಯವಾಗಿ ರಕ್ತ ಶುದ್ಧೀಕರಿಸಲು ಮಾಡಲಾಗುತ್ತದೆ. ಇದನ್ನು ನಿರ್ದಿಷ್ಟ ಭಾಗದಲ್ಲಿ ಅಥವಾ ಇಡೀ ದೇಹದ ಮೇಲೆ ಮಾಡಬಹುದು. ಈ ಚಿಕಿತ್ಸೆಯು ವಿಶೇಷವಾಗಿ ಸೋರಿಯಾಸಿಸ್ ಮತ್ತು ಡರ್ಮಟೈಟಿಸ್ ನಂತಹ ಚರ್ಮದ ಕಾಯಿಲೆಗೆ ಮತ್ತು ಕುದಿಯುವಿಕೆ ಮತ್ತು ಪಿಗ್ಮೆಂಟೇಷನ್ ನಂತಹ ಸ್ಥಳೀಯ ಗಾಯಗಳಿಗೆ ಪ್ರಯೋಜನಕಾರಿ. ನೋಡಿದ್ರಲ್ಲ ವೀಕ್ಷಕರೇ, ಕೇವಲ ಆಧುನಿಕ ವೈದ್ಯ ಲೋಕದಲ್ಲಿ ಮಾತ್ರವಲ್ಲದೆ ಪ್ರಾಕೃತಿಕ ಚಿಕಿತ್ಸಾ ವಿಧಾನದಲ್ಲೂ ಏನೆಲ್ಲ ಆವಿಷ್ಕಾರಗಳು, ಸಂಶೋಧನೆಗಳು ನಡೀತಾ ಇವೆ ಅಂತ ಇನ್ನಷ್ಟು ಹೊಸ ಅಧ್ಯಯನಗಳು ಹಾಗೂ ಸಮೀಕ್ಷೆಯೊಂದಿಗೆ ನಾಳೆ ಮತ್ತೆ ಭೇಟಿಯಾಗ್ತೀನಿ. ಹೆಲ್ತ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಆಯುಷ್ ಹೆಲ್ತ್ ಎಕ್ಸ್ಪ್ರೆಸ್. ನಿಮ್ಮ ಸುತ್ತಮುತ್ತ ನಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನ ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚಿಕೋಬಹುದು. ನಮ್ಮ ಇಮೇಲ್ ಐಡಿ healthexpress@ayushtv.in. Click on the bell icon to watch our latest videos.